ಜವಾಬ್ದಾರಿ ಮತ್ತು ಪತ್ರಿಕೋದ್ಯಮ ಪೂರಕವಾಗಿದೆ. ಅಶೋಕ್ ಗೌಡ, ಗಂಗಾವತಿ. ಸಾಮಾಜಿಕ ಜವಾಬ್ದಾರಿ ಮತ್ತು ಪತ್ರಿಕೋದ್ಯಮ ಒಂದಕ್ಕೊಂದು ಪೂರಕವಾಗಿದ್ದು ಸಮಾಜದ ಸ್ವಾಸ್ಥ್ಯಕ್ಕೆ ಪತ್ರಿಕೋದ್ಯಮ ಔಷಧಿಯಾಗಿ ಕಾರ್ಯನಿರ್ವಹಿಸಬೇಕೆಂದು ನಗರದ ನಿತ್ಯ ವೈಸಳ ಸೌಹಾರ್ದ ಸಹಕಾರಿ ಸಂಘ ಉಪಾಧ್ಯಕ್ಷ ಅಶೋಕ್ ಗೌಡ ಹೇಳಿದರು. ಅವರು ಸಹಕಾರಿಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿ ಸದಸ್ಯರಾಗಿ ನೇಮಕಗೊಂಡಿರುವ ಹಿರಿಯ ಪತ್ರಕರ್ತ ಕೆ ನಿಂಗಜ್ಜ ಅವರನ್ನು ಸನ್ಮಾನಿಸಿ ಮಾತನಾಡಿದರು. ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಪತ್ರಿಕೋದ್ಯಮದ ಮೂಲಕ ಶೋಷಿತ ಸಮುದಾಯಕ್ಕೆ ನೆರವಾಗಿದ್ದು ಗಂಗಾವತಿಯ ಸಮಗ್ರ ಅಭಿವೃದ್ಧಿಗೆ ಅನೇಕ ವರದಿಗಳನ್ನು ಬರೆಯುವ ಮೂಲಕ ಸಹಕಾರ ನೀಡಿದ್ದಾರೆ. ಪತ್ರಿಕೋದ್ಯಮ ಎಂದರೆ ಸಮಾಜದ ಪೂರಕ ವ್ಯವಸ್ಥೆಯಾಗಿದ್ದು ಸಮಾಜವನ್ನು ಸರಿಯಾದ ದಾರಿಯಲ್ಲಿ ನಡೆಸಲು ಅತ್ಯುತ್ತಮ ಮಾರ್ಗವಾಗಿದೆ. ಈ ಕಾರ್ಯವನ್ನು ಪತ್ರಕರ್ತ ಕೆ ನಿಂಗಜ್ಜ ಅವರು ಮಾಡಿದ್ದು ಸಹಕಾರ. ಇದನ್ನು ಗುರುತಿಸಿ ಅವರನ್ನು ಮಾಧ್ಯಮ ಅಕಾಡೆಮಿ ಸದಸ್ಯರನ್ನಾಗಿ ನೇಮಕ ಮಾಡಿರುವುದು ಶ್ಲಾಘನೀಯವಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕದ ಪತ್ರಕರ್ತರು ವಿಶೇಷವಾಗಿ ಗ್ರಾಮೀಣ ಪತ್ರಕರ್ತರಿಗೆ ವೃತ್ತಿ ಕೌಶಲ್ಯ ಮತ್ತು ಪುರಸ್ಕಾರದ ವ್ಯವಸ್ಥೆ ಮಾಡುವ ಮೂಲಕ ತಮ್ಮ ಅವಧಿಯನ್ನು ಸಾರ್ಥಕ ಮಾಡಲಿ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ವೈದ್ಯಕೀಯ MBBS ಪರೀಕ್ಷೆಯಲ್ಲಿ ಅತ್ಯುತ್ತಮ ದರ್ಜೆಯಲ್ಲಿ ತೇರ್ಗಡೆಯಾದ ನವೀನ್ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಸಹಕಾರಿ ಸಂಘದ ಅಧ್ಯಕ್ಷ GB ಲಕ್ಷ್ಮಣಗೌಡ, ನಿರ್ದೇಶಕರಾದ ಸಿಂಗನಾಳ ಕುಮಾರಪ್ಪ, ನೀಲಕಂಠಪ್ಪ ಮೇಟ್ರಿ, ರಾಜೇಂದ್ರ ಕುಮಾರ್ ನಾಯಕ್, ಮಲ್ಲೇಶ್ ಬಸಪಟ್ಟಣ ಮತ್ತು ವೆಂಕಟೇಶ್ ಕೇಲೋಜಿ ಹಾಗೂ ವ್ಯವಸ್ಥಾಪಕ ರಘುರಾಮ್ ಸೇರಿದಂತೆ ಸಹಕಾರಿಯ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಹೆಮ್ಮೆಯಾದ ವಿಷಯ, ಸಂತೋಷಕರವಾದಂಥ ವಿಷಯ, ಈ ಮುಸ್ಸಂಜೆಯಲ್ಲಿ ಸನ್ಮಾನಿತರಾಗಿರ್ತಕ್ಕಂಥ ನನ್ನ ಸೋದರನಾಗಿರ್ತಕ್ಕಂಥ ಕೆ ನಿಂಗಜ್ಜನವರು ಕರ್ನಾಟಕ ರಾಜ್ಯದ ಮಾಧ್ಯಮ ಅಕಾಡೆಮಿ ಸಂಸ್ಥೆಯ ನೂತನ ಸದಸ್ಯರಾಗಿ ಅಧಿಕಾರ ಸ್ವೀಕಾರ ಮಾಡಿಕೊಂಡು ಗಂಗಾವತಿ ಹಿಂತಿರುಗಿ ಬಂದಿದ್ದಾರೆ. ಅವರಿಗೆ ನಮ್ಮ ನಿತ್ಯ ವೈಸಳ ಸಂಸ್ಥೆಯಿಂದ ಅವರಿಗೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸಿಬ್ಬಂದಿ ವರ್ಗದವರೆಲ್ಲರೂ ಅವರಿಗೆ ಸನ್ಮಾನ ಮಾಡಿದ್ದೇವೆ. ಈ ಪ್ರಶಸ್ತಿ ಯಾವಾಗೋ ಸಿಗಬೇಕಾಗಿತ್ತು, ಭಾಳ ವರ್ಷದಿಂದ ಅವ್ರಿಗೆ ಸಿಗಬೇಕಾಗಿತ್ತು. ರಾಜಕಾರಣದಿಂದ ಕೆಲವು ಒತ್ತಡಗಳು, ಕೆಲವು ಬೇರೆ ಬೇರೆ ವಿಚಾರಗಳಿಂದ ಅವರಿಗೆ ಅವಕಾಶ ಸಿಗಲಿಲ್ಲ. ಅದು ಈ ವರ್ಷ ಸಿಕ್ಕಿದ್ದಕ್ಕೆ ನಮ್ಮೆಲ್ಲ ಗಂಗಾವತಿ ಜನರ ಪರವಾಗಿ ನಮ್ಮ ಬ್ಯಾಂಕಿನ ಎಲ್ಲ ಸದಸ್ಯರು ಸೇರಿಕೊಂಡು ಅವರಿಗೆ ನಾವು ಸನ್ಮಾನ ಮಾಡಿದ್ವಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಅದೇ ತರಹ ಕೆ ವಿಶ್ವನಾಥ್ ಅಂತೇಳಿ ನನ್ನ ಸ್ನೇಹಿತರು, ಅವ್ರ ಕಟಿಂಗ್ ಶಾಪ್ ಇದೆ. ಅವ್ರ ಮಗ ನವೀನ್ ಕುಮಾರ್ ಅಂತೇಳಿ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ MBBS ರ್ಯಾಂಕಿಂಗಲ್ಲಿ ತೊಗೊಂಡು ನಮ್ಮ ಗಂಗಾವತಿಯನ್ನು ಹೆಸರು ತಂದಿದ್ದಾರೆ. ನಮ್ಮ ನೂತನ ಸದಸ್ಯರ ಜೊತೆಗೆ ಆ ಹುಡುಗಿಗೂ ಸನ್ಮಾನಿಸೋದಕ್ಕೆ, ನವೀನ್ ಕುಮಾರ್ ಸನ್ಮಾನ ಮಾಡಿದ್ದಕ್ಕೆ ನಮ್ಮ ಸಂಸ್ಥೆ ಹೆಮ್ಮೆ ಪಡ್ತೈತಿ. ನಮ್ಮ ಗಂಗಾವತಿ ಜನಕ್ಕೆ ಎರಡು ಕೀರ್ತಿ ತಂದು ಕೊಡ್ತಾವೆ. ಮುಂದಿನ್ನೂ ಅತ್ಯುತ್ತಮವಾಗಿ ಅವ್ರು ಬೆಳೀಲಿ, ನಮ್ಮ ಗಂಗಾವತಿ ಹೆಸರು ತರಲಿ ಅಂತೇಳಿ ನಾನು ಎರಡು ಮಾತುಗಳು ಮುಗಿಸ್ತೇನೆ. ಗಂಗಾವತಿ ತಾಲೂಕಿನ ಹನುಮನಹಳ್ಳಿಯಲ್ಲಿ 1973 ಜನನಾಯಿತು. 1977 ಅದಕ್ಕಿಂತ ಪೂರ್ವದಲ್ಲಿ ರಾಮುಲ್ ಕಾಲೇಜಿನಲ್ಲಿ ಪದವಿಯನ್ನು ಮುಗಿಸಿಕೊಂಡು ಮೈಸೂರು ಯೂನಿವರ್ಸಿಟಿಯಲ್ಲಿ ಪತ್ರಿಕೋದ್ಯಮಕ್ಕೆ ಮುಗಿಸಿಕೊಂಡು 1999 ಪತ್ರಿಕೋದ್ಯಮಕ್ಕೆ ತಮ್ಮ ಜೀವನವನ್ನು ಪಾದಾರ್ಪಣೆ ಮಾಡಿದರು. ಅವರ ಪರಿಚಯ ನನ್ನ ಪರಿಚಯ ಸುಮಾರು 30 ವರ್ಷಗಳ ಕಾಲ. 1977 ದೇಶಭಕ್ತ ಸಂಘಟನೆಯಾಗಿರ್ತಕ್ಕಂಥ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಮುಖಾಂತರ ನನ್ನ ಮತ್ತು ಅವರ ಪರಿಚಯ ಆಯಿತು. ಅಲ್ಲಿಂದ ಇಂದಿನವರೆಗೂ ಕೆ ನಿಂಗಜ್ಜವರು ಜಾತ್ಯತೀತ ಒಬ್ಬ ವ್ಯಕ್ತಿ, ಭಾಳ ನಿಷ್ಠವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಯಾವುದೇ ಪಕ್ಷ ಜಾತಿಗೆ ಸೀಮಿತವಲ್ಲದಂಥ ಒಬ್ಬ ವ್ಯಕ್ತಿ. ಅಂಥ ವ್ಯಕ್ತಿಗೆ ಕರ್ನಾಟಕ ಗಣ ಸರ್ಕಾರ ಗುರುತಿಸಿ ಅಕಾಡೆಮಿ ಸದಸ್ಯರಾಗಿ ನೇಮಕ ಆಗಿದ್ದಕ್ಕೆ ನಮ್ಮ ನಿತ್ಯ ವೈಸಳ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ಪರವಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ನಿರ್ದೇಶಕರು ಮತ್ತು ವ್ಯವಸ್ಥಾಪಕರು, ಸಿಬ್ಬಂದಿ ವರ್ಗದ ಪರವಾಗಿ ಅಖಂಡ ಕೊಪ್ಪಳ ಜಿಲ್ಲೆಯ ಸ್ನೇಹಿತರು, ಸಮಗ್ರ ಬಂಧು ಬಳಗದ ಪರವಾಗಿ ನಾನು ಪೂರ್ವಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಇನ್ನೋರ್ವ ವ್ಯಕ್ತಿಯಾಗಿರ್ತಕ್ಕಂಥ ವಿಶ್ವನಾಥ್ ಪಾಟೀಲರು, ಸಾರಿ ನವೀನ್ ಕುಮಾರ್ ತಂದೆ ವಿಶ್ವನಾಥ್, ಭಾಳ ಅತ್ಯುತ್ತಮ ಒಬ್ಬ ವಿದ್ಯಾರ್ಥಿಯಾಗಿ ಒಂದು MBBS ಪದವಿಯನ್ನು ಗುಲ್ಬರ್ಗಾದಲ್ಲಿ ಮುಗಿಸ್ಕೊಂಡು ಒಬ್ಬ ಏರ್ ಕಟಿಂಗ್ ಶಾಪ್ನ ಒಬ್ಬ ಸಾಮಾನ್ಯ ತಂದೆಗೆ
ಒಬ್ಬ ಒಳ್ಳೆಯ ಮಗನಾಗಿ ಕೀರ್ತಿಯನ್ನು ತಂದಿರತಕ್ಕಂಥ ನಿವೇದ್ ಕುಮಾರ್ ಅವರಿಗೂ ಕೂಡ ನಮ್ಮ ನಿತ್ಯವಯಸ್ಸರ ಪ್ರತಿನ ಸಂವಾದ ಸಂಘದ ಪರವಾಗಿ ನಾನು ಕೂಡ ಅವರ ಜೀವನ ಸುಖಕರವಾಗಲಿ, ಯಶಸ್ವಿಯಾಗಲಿ, ತಮ್ಮ ಜೀವನ ಅಭಿವೃದ್ಧಿಯ ಮುಗಿಸಿ ಆ ಕುಟುಂಬಕ್ಕೆ ನೆಮ್ಮದಿಕೊಳ್ಳುವಂಥ ಕೀರ್ತಿಯನ್ನು ತಂದಿದ್ದಕ್ಕೆ ಅವರಿಗೂ ಕೂಡ ನಾನು ನಮ್ಮೆಲ್ಲ ಸಂವಾದ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಮಾತಾಡಕ್ಕೆ ಬರಂಗಿಲ್ಲ, ಆದರೂ ನಿಂಗಜ್ಜಿ ಅವರಿಗೆ ಫಸ್ಟ್ಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಪ್ಯಾನ್ ಇಂಡಿಯಾ ಬದಲಿ ಪ್ಯಾನ್ ಕರ್ನಾಟಕ ಒಳಗೆ ಮೆಂಬರ್ ಆಗಿದ್ದಾರೆ. ಇನ್ ಫ್ಯೂಚರ್ ಆಗಲಿ, ಇವರು ಅಧ್ಯಕ್ಷರಾಗಲಿ ಅಂತೇಳಿ, ಮೀಡಿಯಾ ಅಕಾಡೆಮಿಗೆ ಆಗಲಿ ಅಂತೇಳಿ ನಾನು ನಮ್ಮ ನಿತ್ಯ ವಯಸ್ಸಲ ಸಹಕಾರದಲ್ಲಿ ನಡೀತಾ ಇರೋದು ನಮ್ಮ ಸೌಭಾಗ್ಯನೇ ಸರಿ. ಈ ಮುಸ್ಸಂಜೆ ಹೊತ್ತಿನಲ್ಲಿ ಸನ್ಮಾನ್ಯ ನಿಂಗಜ್ಜ ಸಾಹೇಬರು ಹೇಗೆ ಬಂದರು, ಏನಾಯಿತು ಅಂತೆಲ್ಲ ನಮಗೆ ಕುಮಾರಕುಮಾರ್ಶಿ ಪೂರ್ಣ ಹೇಳಿದ್ದಾರೆ. ನನಗೆ ನನ್ನ ಸಂಬಂಧಿನೇ ಅಂತ ಹೇಳ್ಕೊಂಡು ನಾನು ಇದುವರೆಗೂ ಜೀವನ ಮಾಡ್ಕೋತಾ ಬಂದಿದ್ದೀನಿ. ಅದೇ ರೀತಿ ನನ್ನ ಸಂಬಂಧಿಕರು ಹೌದು. ಆದರೆ ಈ ಮೊದಲು 18-19 ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಪತ್ರಿಕಾ ಮಾಧ್ಯಮದ ಪ್ರಶಸ್ತಿ ಭಾಜನರಾಗಿದ್ದರು. ಆದರೆ ಇವತ್ತಿನ ಸಂದರ್ಭದಲ್ಲಿ ಆ ಆಯ್ಕೆ ಸಂಘಕ್ಕೆ, ಆಯ್ಕೆ ಸಂಸ್ಥೆಗೆ ಒಬ್ಬ ಸದಸ್ಯರಾಗಿ ಆಯ್ಕೆ ಆಗಿರೋದು ನಮ್ಮೆಲ್ಲರ ಹೌದು. ಅದೇ ರೀತಿ ನಾವು ಹಿಂದುಳಿದ ಜಿಲ್ಲೆ ಕೊಪ್ಪಳದಲ್ಲಿ, ಹಿಂದುಳಿದ ಜಿಲ್ಲೆನೇ ಅಂತ ಹೆಸರಿರ್ತಕ್ಕ ಕೊಪ್ಪಳನ ಕರ್ನಾಟಕ ರಾಜ್ಯದಲ್ಲಿ ಗುರುತಿಸಲಿಕ್ಕೆ ಒಬ್ಬ ಭಾಜನರಾಗಿದ್ದಾರೆ. ಅದಕ್ಕೆ ವಿಶೇಷ ಧನ್ಯವಾದಗಳು, ಅಭಿನಂದನೆಗಳು. ಮಾಧ್ಯಮ ಅಕಾಡೆಮಿಯ ಕಾರ್ಯ ಏನಿರ್ಬೋದು, ಜಿಲ್ಲಾ ಮತ್ತು ಗ್ರಾಮೀಣ ಭಾಗದ ಇದನ್ನು ನೈಪುಣ್ಯತೆಯನ್ನು ಗುರುತಿಸಿ ಅವ್ರನ್ನೆಲ್ಲರನ್ನು ಮಾಧ್ಯಮದ ಇದಕ್ಕೆ ತರಲಿಕ್ಕೆ ಅವರು ಭಾಳ ಶ್ರಮ ಇರ್ತದೆ. ಅದರಂತೆ ಅವರು ಇದಕ್ಕಿಂತ ಮೊದಲು ಅವರಿಗೆ ಸದಸ್ಯತೆ ಕೊಡಲಿ ಬಿಡಲಿ, ಈಗಾಗಲೇ ಅವರಿಗೆ ಅವರ ಆ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಇನ್ನು ಮುಂದೆ ಅದೇ ರೀತಿ ಮಾಡಲಿ. ಕರ್ನಾಟಕ ರಾಜ್ಯ ಅಕಾಡೆಮಿಗೆ ಅಧ್ಯಕ್ಷರು ಆಗಲಿ ಮತ್ತು ಸಲಹೆಗಾರರು ಆಗಲಿ ದೊಡ್ಡವರಿಗೆ, ಸಿ ಎಂಗೆ ಮುಂದೆ ಅವಕಾಶ ಸಿಗಲಿ ಅಂತೇಳಿ ಕೇಳಿಕೊಂಡು ನಾನು ಎರಡು ಮಾತನ್ನು ಮುಗಿಸ್ತೀನಿ. ಅದೇ ರೀತಿ ನವೀನ್ ಕುಮಾರ್ ವಿಶ್ವನಾಥ್ ಇವರು ಬಡ ಕುಟುಂಬದಿಂದ ಒಬ್ಬ ಕಾರ್ಮಿಕರಾಗಿ ಕೆಲಸ ಮಾಡಿ ತಮ್ಮ ಮಕ್ಕಳನ್ನು ಆ ಲೆವೆಲಿಗೆ ತಗೊಂಡೋಗಿದ್ದಾರೆ ಅಂತಂದರೆ ಅದು ಅತಿಶಯೋಕ್ತಿ ಅನಿಸೋದಿಲ್ಲ. ಯಾಕಪ್ಪ ಅಂದರೆ ಒಬ್ಬ ವಿದ್ಯಾರ್ಥಿ ತನ್ನ ವಿದ್ಯಾರ್ಥಿ ಜೀವನದಲ್ಲಿ ತನ್ನ ತಾಯಿ ತಂದೆಯ ಹಾಗುಹೋಗುಗಳ ಬಗ್ಗೆ, ಸಾಧಕ ಬಾಧಕಗಳ ಬಗ್ಗೆ ಅವರ ಚಿಂತನೆ ಮಾಡಿ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸೋದಿರ್ತದಲ್ಲ, ಅದು ದೊಡ್ಡ ಗುಣ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಬೇಕಾದಷ್ಟು ಜನ ದುಡ್ಡು ಖರ್ಚು ಮಾಡಿಕೊಂಡು ವ್ಯಯ ಮಾಡಿಕೊಂಡು ತಮ್ಮ ತಂದೆ ತಾಯಿ ಯಾವುದಕ್ಕೆ ಕಳಿಸಿದ್ದಾರೆ ಅನ್ನೋದನ್ನು ಮರೆತು ಅವರು ತಮ್ಮ ಕೆಟ್ಟ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಹಾಳಾಗಿರೋದು ಭಾಳ ಉದಾಹರಣೆಗಳಿದ್ದಾವೆ. ಆದರೆ ಈ ನವೀನ್ ಕುಮಾರ್ ಅನ್ನೋ ವಿದ್ಯಾರ್ಥಿ ತನ್ನ ತಂದೆ ಯಾವ ಮಟ್ಟದಲ್ಲಿದ್ದಾರೆ, ನಾನು ಒಬ್ಬ ಕಾರ್ಮಿಕನ ಮಗನಾಗಿ ನಾನು ಏನು ಮಾಡಬೇಕು ಅನ್ನೋದನ್ನು ಮನಗಂಡು ತನ್ನ ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆ ಮಾಡಿರೋದಕ್ಕೆ ಅವನಿಗೆ ಸಾಧನೆಯ ಅಭಿನಂದನೆಗಳನ್ನು ಹೇಳಿ ನಾನು ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕಾರಗಳು. ಹಾಗೂ ಈ ಒಂದು ನನ್ನನ್ನು ಗುರುತಿಸಿ ಸನ್ಮಾನ ಮಾಡಿ ಪ್ರೋತ್ಸಾಹಿಸುವುದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜಯಂತೇಕರ್ ಹಾಗೂ ನಮಸ್ಕಾರ. ಮೊದಲೇದಾಗಿ ನವೀನ್ ಕುಮಾರ್ ಅವರಿಗೆ ಅವ್ರ ತಂದೆಯವರಿಗೆ ಶುಭಾಶಯ ಹೇಳ್ತೀನಿ. ಅಗಾಧವಾದಂಥ ಸಾಧನೆಯ ಮೂಲಕ ಗಂಗಾವತಿಯ ಕೀರ್ತಿಯನ್ನು ಹೆಚ್ಚು ಮಾಡಿದ್ದಾರೆ. ಶಿಕ್ಷಣದ ಮೂಲ ಉದ್ದೇಶನೇ ಸಾಧನೆ ಮತ್ತು ಸಂಘಟನೆ, ಸಾರ್ಥಕ ಸೇವೆ. ಆ ಕೆಲಸವನ್ನು ನಮ್ಮ ನವೀನ್ ಮಾಡ್ತಾನೆ ಅಂತಕ್ಕಂಥ ನಂಬಿಕೆ ನನಗದು ಇದೆ. ನಾನು ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯನಾಗಿದ್ದಕ್ಕಾಗಿ ನನ್ನ ಮನೆ ನಿತ್ಯ ವಯಸ್ಸಿರುವ ಬ್ಯಾಂಕು ನನ್ನೆಲ್ಲ ಸಹೋದರರು ನನಗೆ ಗೌರವವನ್ನು ಸಲ್ಲಿಸ್ತಾ ಇರೋದು ನನಗೆ ಭಾಳ ಇನ್ನೂ ಜವಾಬ್ದಾರಿನ ಹೆಚ್ಚು ಮಾಡ್ತಾ ಇದೆ. ಕಳೆದ ವರ್ಷ ನಾನು ಮಾಧ್ಯಮ ಅಕಾಡೆಮಿ ಅವಾರ್ಡ್ ತಗೊಂಡಿದ್ದೆ. ಕಳೆದ ಸರ್ಕಾರದಲ್ಲಿ ನನಗೆ ನನ್ನ ಕೆಲಸವನ್ನು ಮೆಚ್ಚಿ ಅವಾರ್ಡ್ ಕೊಟ್ಟಿದ್ದರು. ಮಾಧ್ಯಮ ಅಕಾಡೆಮಿ ಅಂತಕ್ಕಂಥದ್ದು 1982 ಸ್ಥಾಪನೆ ಆಗುತ್ತೆ. ಆ ಉದ್ದೇಶ ಪತ್ರಕರ್ತರಿಗೆ ವೃತ್ತಿ ಕೌಶಲ್ಯತೆಯನ್ನು ಹೆಚ್ಚು ಮಾಡಬೇಕು, ಜೊತೆಗೆ ಯಾರು ಚೆನ್ನಾಗಿ ಕೆಲಸ ಮಾಡಿರ್ತಾರೋ ಅವರನ್ನು ಗುರುತಿಸಿ ಪ್ರತಿ ವರ್ಷ ಅವರಿಗೆ ಪ್ರಶಸ್ತಿ ನೀಡಿ ಯುವ ಜನಾಂಗದವರು ಪತ್ರಿಕಾ ಒಂದು ಮಾಧ್ಯಮಕ್ಕೆ ಹೆಚ್ಚಾಗಿ ಬರಬೇಕು, ಆ ಮೂಲಕ ಪ್ರಜಾಪ್ರಭುತ್ವದ 4ನೇ ಅಂಗ ಎಂದು ಕರೆಯಲ್ಪಡ್ತಕ್ಕಂತಹ ಒಂದು ಸಂಸ್ಥೆ ಅಥವಾ ಪತ್ರಿಕೋದ್ಯಮ ಇನ್ನಷ್ಟು ಬೆಳೆಯಬೇಕು ಅನ್ನೋ ಉದ್ದೇಶದಿಂದ 82 ಅಂದಿನ ಸರ್ಕಾರ ಮಾಧ್ಯಮ ಅಕಾಡೆಮಿ ಸ್ಥಾಪನೆ ಮಾಡುತ್ತೆ. ಅಂದಿನಿಂದ ಇಂದಿನವರೆಗೂ ಎಲ್ಲ ಅಧ್ಯಕ್ಷರು ಸದಸ್ಯರುಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಿ ಪತ್ರಕರ್ತರನ್ನು ವೃದ್ಧಿಸ್ತಕ್ಕಂಥ ಮತ್ತು ನೈಪುಣ್ಯತೆಯನ್ನು ಅಪ್ಡೇಟ್ ಮಾಡಿಕೊಳಿಸ್ತಕ್ಕಂಥ ಕೆಲಸವನ್ನು ನಮ್ಮ ಅಕಾಡೆಮಿ ಮಾಡ್ತಾ ಇದೆ. ಈಗ ಈ ವರ್ಷ ನನಗೆ
ಸರ್ಕಾರದವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಗುರ್ತು ಮಾಡಿ ಒಬ್ಬ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ನನ್ನನ್ನು ಮಾಧ್ಯಮ ಅಕಾಡೆಮಿಯ ಸದಸ್ಯನಾಗಿ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೀನಿ, ಸರ್ಕಾರಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ನಾನು ಮಾಧ್ಯಮ ಅಕಾಡೆಮಿ ಸದಸ್ಯನಾಗಲು ಯಾರ್ಯಾರು ಕೆಲಸ ಸಹಕಾರ ಕೊಟ್ಟಿದೆ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಅಮರಪ್ಪ ಮತ್ತು ಅಶೋಕ್ ಗೌಡರು, ಲಕ್ಷ್ಮಣ್ ಗೌಡರು ಹಿರಿಯರು ಹೇಳ್ದಂಗೆ ನಮ್ಮದೇನು ಒಂದು ವೆಲ್ ಸೆಟಲ್ಡ್ ಫ್ಯಾಮಿಲಿ ಅಲ್ಲ. ನಾವೆಲ್ಲ ಕಷ್ಟಪಟ್ಟು, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಭಾಳ ಜನ ಇದ್ದಾರೆ ಮಾಧ್ಯಮದಲ್ಲಿ ಇದ್ದಾರೆ, ಬೇರೆ ಬೇರೆ ಕೆಲಸ ಇದ್ದಾರೆ, ಅವರೆಲ್ಲ ನೋಡಿದ್ದಾರೆ ನಮ್ಮನ್ನು. ಭಾಳ ಕಷ್ಟಪಟ್ಟು ಓದಿರ್ತಕ್ಕಂಥವ್ರು ನಾವೆಲ್ಲ, ಕಷ್ಟಪಟ್ಟು ಬದುಕಿರ್ತಕ್ಕಂಥವ್ರು. ಕಷ್ಟಪಟ್ಟವರಿಗೆ ಮಾತ್ರ ಕಷ್ಟ ಏನು ಅಂತ ಗೊತ್ತಾಗುತ್ತೆ, ಕಷ್ಟಕ್ಕೊಳಗಿದ್ದವರ ಬಗ್ಗೆ ಗೊತ್ತಾಗುತ್ತೆ, ಅರಿವಿರುತ್ತೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ದೇಶದ ಎರಡು ಕಣ್ಣುಗಳಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇನ್ನೊಬ್ಬರು ಮಹಾತ್ಮ ಗಾಂಧೀಜಿಯವರು. ಒಬ್ಬ ಪತ್ರಕರ್ತನಾಗಿ ಮಹಾತ್ಮ ಗಾಂಧಿಯವರು ಹಲವರಿಗೆ ಪರಿಚಯ ಇದ್ದಾನೆ, ಆದರೆ ಪತ್ರಕರ್ತನಾಗಿ ಅಂಬೇಡ್ಕರ್ ಭಾಳ ಜನರಿಗೆ ಪರಿಚಯ ಇಲ್ಲ. ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂತ ಹೇಳಿ ನಾವು ಮಾತ್ರ ಹೇಳ್ತೀವಿ ಹೊರತಾಗಿ, ಒಬ್ಬ ಪತ್ರಕರ್ತನಾಗಿ ಸಾಮಾಜಿಕ ಜವಾಬ್ದಾರಿನ ಹೇಗೆ ನಿಭಾಯಿಸಬೇಕು ಅಂತ ಹೇಳಿ ಹಲವಾರು ಪುಸ್ತಕಗಳಿವೆ, ನಾವು ಓದಿಲ್ಲ. ಬಹುತೇಕರು ಓದಿರ್ಬೋದು ಅಥವಾ ಓದಿರ್ಲಿಕ್ಕಿಲ್ಲ. ಅಂತಹ ಕಷ್ಟ ದಿನಗಳನ್ನು ನಾವು ಸಮಾಜದ ಈ ವಿಘಟನೆಯ ಸಂದರ್ಭದಲ್ಲಿ, ನಮ್ಮ ಅನೇಕ ಸ್ತರಗಳಿದೆ ನಮ್ಮ ಸಮಾಜದಲ್ಲಿ, ಅವುಗಳನ್ನು ಮೀರಿ ವಿದ್ಯುತ್ತನ್ನು ಪಡೆದು ಈ ದೇಶಕ್ಕೆ ಒಂದು ಕಾನೂನು ರಚನೆ ಮಾಡಿಕೊಟ್ಟವರು ಅಂಬೇಡ್ಕರ್ ಅವರು. ಅಂತಹ ಒಂದು ಸಂವಿಧಾನ ಅಡಿಯಲ್ಲಿ ನಾವು ನೀವೆಲ್ಲರೂ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಸ್ಥಾನಕ್ಕೆ ಬಂದಿದ್ದೀವಿ. ಈಗ ನಾವೆಲ್ಲರೂ ನಾಲ್ಕನೇ ಅಂಗ ಪತ್ರಿಕೋದ್ಯಮ ಅಂತದ್ದು ಕೇಳ್ತೀವಿ, ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತೀವಿ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಇನ್ನೂ ತರಬೇತಿಯನ್ನು ಹೊಂದಬೇಕು. ಪತ್ರಿಕೋದ್ಯಮದ ಮೂಲ ಉದ್ದೇಶಗಳು ಏನು, ಪತ್ರಿಕೋದ್ಯಮ ಅಂದರೆ ಏನು, ಪತ್ರಿಕೋದ್ಯಮ ಹೇಗೆ ಪ್ರಜಾಪ್ರಭುತ್ವ ಸಂವಿಧಾನವರ ಮತ್ತು ಶೋಷಿತರನ್ನು ತುಳಿತಕ್ಕೊಳಗಾದವರನ್ನು ಹೇಗೆ ನಾವು ಹೊರತರಬೇಕು, ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರದ ಮೂಲಕ ಯಾವ ನೆರವನ್ನು ಕೊಡಿಸ್ಬೋದು, ಈಗ ಸಾಮಾಜಿಕ ಬದ್ಧತೆ ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥ ಯೋಜನೆಯಲ್ಲಿ ಅಕಾಡೆಮಿ ಕಾರ್ಯ ಮಾಡುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಒಂದು ಸಭೆಯನ್ನು ಸಹ ಮಾಡಿದ್ವಿ ಫಸ್ಟಿಗೆ ಹೋಗಿ. ಆ ಸಭೆಯಲ್ಲಿ ನಾವು ದೊಡ್ಡ ದೊಡ್ಡ ವಿಚಾರ ಸಂಕಿರಣವನ್ನು ನಡೆಸಬೇಕು, ಪತ್ರಕರ್ತರಿಗೆ ತರಬೇತಿಯನ್ನು ಕೊಡಬೇಕು, ಈಗೆಲ್ಲ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡು ಕ್ರಿಯಾ ಯೋಜನೆ ರೆಡಿ ಮಾಡಿದ್ದೀವಿ. ಅವನ್ನು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತೀವಿ. ಜೊತೆಗೆ ಗಂಗಾವತಿಯ ಋಣವನ್ನು, ಗಂಗಾವತಿ ನನಗೇನು ಜವಾಬ್ದಾರಿ ಕೊಟ್ಟಿದೆ, ನನಗೆಲ್ಲವನ್ನೂ ಗಂಗಾವತಿ ಕೊಟ್ಟಿದೆ, ಆ ಗಂಗಾವತಿ ಹೆಸರನ್ನು ಇನ್ನಷ್ಟು ಬೆಳೆಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಜೊತೆಗೆ ನಾನು ಯಾವಾಗಲೂ ಮೊದಲಿಂದನೂ ಅದೇ ಥರ ಬಂದಿದ್ದೀನಿ, ದೀನರು ದಲಿತರು ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಬಡವರಿಗೆ ನೆರವಾಗ್ತಕ್ಕಂಥ ಕೆಲಸವನ್ನು ಮುಂದೆ ಸಹ ಮಾಡ್ತೀನಿ ನನ್ನ ಪತ್ರಿಕೋದ್ಯಮದ ಮೂಲಕ ಅಂತಕ್ಕಂಥದ್ದು ಹೇಳಿ, ಇವತ್ತು ನಮ್ಮ ಮನೆಯಲ್ಲಿ ನಿತ್ಯ ವಿಚಾರ ಬ್ಯಾಂಕ್, ನಮ್ಮ ಮನೆ ನಿತ್ಯ ವಿಚಾರ ಸಹಕಾರಿ ಸಂಘ, ನಾನು ಬೇಡ ಅಂದರೂ ನಮ್ಮೆಲ್ಲ ಇವರು ನಮ್ಮ ಡೈರೆಕ್ಟರ್ ಮಾಡಿಕೊಂಡ್ರು, ನನ್ನ ದುಡ್ಡಾಗಿ ರೊಕ್ಕ ಇಲ್ಲ ಅಂದರೂ ಬೇಡ ನೀವು ಇರಬೇಕಂದ್ರು, ಹೀಗೆ ಅನೇಕ ವಿಚಾರಗಳಲ್ಲಿ ನಾನು ಹಲವಾರು ಗೆಳೆಯರು, ಬೇರೆ ಬೇರೆ ಸಮಾಜದವರು, ಬೇರೆ ಬೇರೆ ಜನಾಂಗದವರು, ಬೇರೆ ಬೇರೆ ಸಂಘ ಸಂಸ್ಥೆಗಳವರು, ಕೆಲವು ಅಲ್ಲಿಗೆ ಅಧಿಕಾರಿಗಳು ನನ್ನ ನಿರಂತರ ಬೆಳವಣಿಗೆಗೆ ಕಾರಣರಾಗಿದ್ದಾರೆ. ಅಂತಹ ಯಾರ್ಯಾರು ನನಗೆ ನನ್ನ ಏಳಿಗೆಯನ್ನು ಭಾವಿಸ್ತಾರೋ ಅವರೆಲ್ಲರ ಭರವಸೆಯನ್ನು ಉಸಿ ಮಾಡ್ದಂಗೆ ಕೆಲಸ ಮಾಡಿ ನಿಮ್ಮೆಲ್ಲರಿಗೂ ಹೆಸರು ತರ್ತಂತ ಹೇಳ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ಜೊತೆಗೆ ನಮ್ಮ ನವೀನ್ ಸಹ ಚಿಕಿತ್ಸೆ ನೀಡಲಿ, ಆ ನಿಟ್ಟಿನಲ್ಲಿ ಅದು ಕೆಲಸ ಮಾಡಲಿ, ಯಾವಾಗಲೂ ಯೋಚನೆ ಮಾಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ.